ವೀಕ್ಷಕರೇ ಸ್ವಾಗತ ಜೀತ್ ಮೀಡಿಯಾ ನೆಟ್ವರ್ಕ್ ನ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಈ ಹೂವು ನಿಮ್ಮ ಜೀವನದ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುತ್ತೆ ಅನ್ನೋ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಶ್ರೇಷ್ಠ ಹೂವುಗಳಲ್ಲಿ ಒಂದಾದ ದತ್ತೂರ ಅಥವಾ ಉಮ್ಮತ್ತಿ ಹೂವು ಶಿವನಿಗೆ ಅತ್ಯಂತ ಶ್ರೇಷ್ಠವಾದ ಹೂವು ಅಂತ ಪರಿಗಣಿಸಲಾಗಿದೆ ರಾಕ್ಷಸರು ಹಾಗೂ ದೇವತೆಗಳು ಸಮುದ್ರ ಮಂಥನ ನಡೆಸುವಾಗ ಹಾಲಹಲ ಅಂದ್ರೆ ವಿಷ ಹೊರಹೊಮ್ಮಿತ್ತು ಆಗ ಸೃಷ್ಟಿಯ ರಕ್ಷಣೆಗಾಗಿ ಅದನ್ನ ಶಿವನೇ ಕೊಡಿತಾನೆ ನಂತರ ಆ ವಿಷವನ್ನ ಭಗವಾನ್ ಈಶ್ವರ ಕಂಠದಲ್ಲಿಯೇ ತಡೆದು ನಿಲ್ಲಿಸ್ತಾನೆ ಆಗ ಶಿವನ ರಕ್ಷಣೆಗಾಗಿ ದತ್ತೂರದ ಹೂವು ಶಿವನ ಹೃದಯದಿಂದ ಹುಟ್ಕೊಂತು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಾಗಿ ದತ್ತೂರ ಹೂವು ಅತ್ಯಂತ ವಿಷಕಾರಿ ಗಿಡ ಅಂತ ಪರಿಗಣಿಸಲಾಗುತ್ತೆ ಈ ಘಟನೆಯ ನಂತರ ದತ್ತೂರ ಅಥವಾ ಉಮ್ಮತ್ತಿ ಹೂವು ಶಿವನಿಗೆ ಇಷ್ಟವಾದ ಹೂವಾಯಿತು ಅಂತ ಹೇಳಲಾಗುತ್ತೆ ಈ ಹೂವನ್ನ ಭಗವಂತನಿಗೆ ಅರ್ಪಿಸೋದ್ರಿಂದ ವ್ಯಕ್ತಿ ತನ್ನಲ್ಲಿರೋ ಕೆಟ್ಟ ಅಹಂ ಹಾಗೂ ಕೆಟ್ಟ ಭಾವನೆಯಿಂದ ದೂರವಾಗ್ತಾನೆ ಅಂತ ಹೇಳಲಾಗುತ್ತೆ ಈ ಹೂವಿನ ಜೊತೆ ಶಿವನಿಗೆ ಇಷ್ಟವಾಗೋ ಇನ್ನಿತರೆ ಹೂಗಳು ಅಂದ್ರೆ ಎಕ್ಕದ ಹೂವು ಬಿಲ್ವಪತ್ರೆ ಹಾಗೂ ಕೇತಕಿಯ ಹೂವು ಶಿವನನ್ನ ಪೂಜಿಸೋ ಸಮಯದಲ್ಲಿ ಈ ಹೂಗಳನ್ನ ಸಮರ್ಪಿಸುವುದಕ್ಕೆ ಎಂದಿಗೂ ಮರಿಬೇಡಿ ದತ್ತೂರಿ ಗಿಡವು ತುಂಬಾನೇ ಶ್ರೇಷ್ಠವಾಗಿದ್ದು ಈ ಗಿಡವನ್ನ ಅದೃಷ್ಟದ ಗಿಡ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಗಿಡವು ಎಲ್ಲೇ ಸಿಕ್ಕರೂ ಕೂಡ ಬಿಟ್ಟು ಬರಬೇಡಿ ಗಿಡವನ್ನ ತಗೊಂಡು ಬಂದು ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಲಕ್ಷ್ಮೀದೇವಿಯು ತನ್ನ ಸಂಪೂರ್ಣ ಆಶೀರ್ವಾದವನ್ನ ನೀಡ್ತಾಳೆ ನಿಮ್ಮ ಮನೆಯಲ್ಲಿರೋ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗುತ್ತೆ ಸಾಲಬಾಧೆಯಿಂದ ಶಾಶ್ವತವಾಗಿ ಮುಕ್ತಿಯನ್ನ ಪಡ್ಕೊಳ್ತೀರಿ ಕೇವಲ ಈ ಒಂದು ಗಿಡಕ್ಕೆ ಮಾತ್ರ ಅಂತ ದೊಡ್ಡ ಶಕ್ತಿ ಇರುತ್ತೆ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುವಂತ ಅದ್ಭುತ ಶಕ್ತಿ ಇದೆ ಈ ಗಿಡಕ್ಕೆ ಹಾಗಾದ್ರೆ ದತ್ತೂರಿ ಗಿಡದಿಂದ ಹೇಗೆ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದು ಅನ್ನೋದನ್ನ ನೋಡೋಣ ಸಾಮಾನ್ಯವಾಗಿ ತಾಯಿ ಲಕ್ಷ್ಮೀದೇವಿಗೆ ಸ್ವಚ್ಛತೆ ಅಂದ್ರೆ ತುಂಬಾ ಪ್ರಿಯ ಸ್ವಚ್ಛತೆ ಕಾಪಾಡಿಕೊಂಡು ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡ್ಕೊಳ್ಳೋದ್ರ ಸಲುವಾಗಿ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ತೀವಿ ಹಾಗೆ ಮನೆಯ ಅಂಗಳವನ್ನ ಕೂಡ ತುಂಬಾ ಸ್ವಚ್ಛವಾಗಿಟ್ಕೋಬೇಕು ಕಳೆಯನ್ನ ಕಿತ್ತು ಯಾವುದೇ ರೀತಿಯ ಕಸಕಡ್ಡಿ ಇಲ್ಲದ ಹಾಗೆ ನೋಡ್ಕೋಬೇಕಾಗುತ್ತೆ ಕಸಕಡ್ಡಿಯನ್ನ ಕೀಳೋ ಸಂದರ್ಭದಲ್ಲಿ ದತ್ತೂರಿ ಗಿಡ ನಿಮಗೆ ಖಂಡಿತವಾಗಿಯೂ ಸಿಕ್ಕಿರುತ್ತೆ ಆಗ ಅದನ್ನ ಎಸೆಯದೆ ಮನೆಗೆ ತಗೊಂಡ್ ಬನ್ನಿ ಸಾಮಾನ್ಯವಾಗಿ ಈ ಗಿಡ ಎಲ್ ಬೇಕಂದ್ರಲ್ಲಿ ಸಿಗೋದಿಲ್ಲ ಅದೃಷ್ಟವಶಾತ್ ಸಿಕ್ಕಾಗ ದತ್ತೂರಿ ಗಿಡದ ಬೀಜವನ್ನ ಬಿಡಿಸ್ಕೊಂಡು ತಗೊಂಡ್ ಬಂದ್ರೆ ದೊಡ್ಡ ಅದೃಷ್ಟ ನಿಮ್ಮದಾಗುತ್ತೆ ಒಂದು ವೇಳೆ ದತ್ತೂರದ ಬೀಜ ಸಿಗದೆ ಹೋದ್ರೆ ಆ ಗಿಡದ ಒಂದು ಕಡ್ಡಿಯನ್ನ ನಿಮ್ಮ ಮನೆಗೆ ತಂದು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಹಣ ಇಡುವಂತ ಸ್ಥಳದಲ್ಲಿ ಇಡಬೇಕು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ ಹಣದ ಸಮಸ್ಯೆ ಎದುರಾಗೋದಿಲ್ಲ ಮುಂಬರೋ ಜೀವನದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸನ್ನ ಪಡಿತೀರಿ ಸಾಲಬಾಧೆಯಿಂದ ಸಂಪೂರ್ಣ ಪರಿಹಾರ ದೊರೆಯುತ್ತೆ ಹಾಗಾಗಿ ನೀವು ಕೂಡ ಈ ಗಿಡದ ಬೀರನ್ನ ಅಥವಾ ಬೀಜವನ್ನ ಮನೆಗೆ ತಗೊಂಡು ಬಂದು ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮಗೊಳಿಸ್ಕೋಬಹುದು ಇನ್ನು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯಿಂದ ಹೆಚ್ಚಿನ ತೊಂದರೆಗಳಾಗ್ತಾ ಇದ್ರೆ ಇಂತಹ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಮಂಗಳವಾರದ ದಿವಸ ದತ್ತೂರಿ ಗಿಡದಿಂದ ಮಾಡಬಹುದಾದ ಪರಿಣಾಮಕಾರಿ ಉಪಾಯದ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಮಂಗಳವಾರದ ದಿನ ಉಮ್ಮತ್ತಿಕಾಯಿ ಅಥವಾ ಉಮ್ಮತ್ತಿ ಗಿಡದ ಬೇರನ್ನ ತಗೊಂಡು ಬರಬೇಕು ಉಮ್ಮತ್ತಿಕಾಯಿಯನ್ನ ತಗೊಂಡು ಬಂದ ನಂತರ ಅದನ್ನ ತೊಳೆದು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಈ ಪೂಜೆಯನ್ನ ಸ್ವಲ್ಪ ವಿಶಿಷ್ಟ ರೀತಿ ಮಾಡಬೇಕಾಗುತ್ತೆ ಯಾವ ರೀತಿ ಅಂದ್ರೆ ತಾಯಿ ಲಕ್ಷ್ಮೀದೇವಿಯ ಮುಂದೆ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕಿ ಹಳದಿ ಬಟ್ಟೆಯಲ್ಲಿ ಉಮ್ಮತ್ತಿ ಗಿಡದ ಕಾಯಿಯನ್ನ ಇಟ್ಟು ಪೂಜೆ ಮಾಡಬೇಕು ಈ ರೀತಿ ಪೂಜೆಯನ್ನ ಮಾಡಿದ ನಂತರ ಉಮ್ಮತ್ತಿಕಾಯಿ ಅಥವಾ ಉಮ್ಮತ್ತಿ ಗಿಡದ ಬೇರನ್ನ ಹಣವನ್ನ ಇಡೋ ಜಾಗದಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಇಡಬೇಕು ಈ ರೀತಿ ಮಾಡೋದ್ರಿಂದ ಅಮ್ಮನವರ ಆಶೀರ್ವಾದ ದೊರೆಯೋದ್ರ ಜೊತೆಗೆ ಧನ ಸಂಪತ್ತು ವೃದ್ಧಿಯಾಗುತ್ತೆ ಹಾಗೂ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಕೂಡ ದೂರವಾಗುತ್ತೆ ಅದೇ ರೀತಿ ವ್ಯಾಪಾರ ಮಾಡೋ ಜಾಗದಲ್ಲಿ ಉಮ್ಮತ್ತಿಕಾಯಿಯನ್ನ ತಗೊಂಡು ಹೋಗಿ ಗಲ್ಲಾ ಪೆಟ್ಟಿಗೆಯಲ್ಲಿ ಒಂದು ಹಳದಿ ಬಟ್ಟೆಯ ಮೇಲಿಟ್ಟು ಪೂಜೆಯನ್ನ ಮಾಡೋದ್ರಿಂದ ಸಹ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು ಹಾಗೆ ಮಕ್ಕಳಿಲ್ಲದ ದಂಪತಿಗಳು ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಕಪ್ಪು ದತ್ತೂರ ಹಣ್ಣನ್ನ ಭಕ್ತಿಯಿಂದ ಅರ್ಪಿಸಿದ್ರೆ ಶೀಘ್ರವೇ ಖಂಡಿತವಾಗಿಯೂ ಒಳಿತಾಗುತ್ತೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅಥವಾ ಸಂಪತ್ತನ್ನ ಹೆಚ್ಚಿಸೋಕೆ ಈ ಹೂಗಳನ್ನ ಶಿವನಿಗೆ ಅರ್ಪಿಸಬೇಕು
ಇನ್ನು ಮನಸ್ಸಿನ ಇಚ್ಛೆಗಳು ನೆರವೇರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾಗಿ ಭಕ್ತಿಯಿಂದ ಪ್ರಾರ್ಥಿಸಿ ದೇವರಿಗೆ ದೀಪವನ್ನ ಬೆಳಗಿಸ್ತಾರೆ. ವಿವಿಧ ರೀತಿಯ ದೀಪಾರಾಧನೆ ಮಾಡ್ತಾರೆ. ಸಂಕಷ್ಟಗಳೆಲ್ಲವೂ ನಿವಾರಣೆಯಾಗಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅಂತ ದೇವರ ಮೊರೆ ಹೋಗ್ತಾರೆ. ಶ್ರದ್ಧೆ ಭಕ್ತಿಯಿಂದ ದೇವರ ಮುಂದೆ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾದ ದತ್ತೂರದ ದೀಪಾರಾಧನೆ ಮಾಡೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ, ಸರ್ವ ಸಂಕಷ್ಟಗಳು ನಿವಾರಣೆಯಾಗುತ್ತವೆ, ಉತ್ತಮ ಫಲಿತಾಂಶವನ್ನು ಕಾಣಬಹುದು. ದತ್ತೂರದ ಹೂವು, ಹಣ್ಣು, ಎಲೆ ಎಲ್ಲವೂ ಶಿವನಿಗೆ ಬಹಳಷ್ಟು ಪ್ರಿಯವಾಗಿರೋದ್ರಿಂದ ಈ ದತ್ತೂರದ ಕಾಯಿಂದ ಬೆಳಗಿಸೋ ದೀಪ ಬಹಳಷ್ಟು ವಿಶೇಷವಾಗಿದೆ. ಶಿವನ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ. ಸಂತಾನ ಭಾಗ್ಯ ಇಲ್ಲದಿದ್ರೆ ಅಥವಾ ಇರೋ ಸಂತಾನದಲ್ಲಿ ಅನೇಕ ರೀತಿ ಸಮಸ್ಯೆಗಳಿದ್ರೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರವಾಗಿ ಶೀಘ್ರದಲ್ಲೇ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಈ ದತ್ತೂರದ ಗಿಡ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಇದು ನೋಡೋಕೆ ಹಸಿರಾಗಿರುತ್ತೆ. ಇದರ ಹೂಗಳು ತೆಳುವಾಗಿರುತ್ತವೆ. ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣದಲ್ಲಿ ಈ ಹೂಗಳು ಇರುತ್ತವೆ. ಈ ದತ್ತೂರದ ಕಾಯಿಗಳು ಚಿಕ್ಕದಾಗಿರುತ್ತವೆ ಹಾಗೂ ಅದರ ಮೇಲೆ ಮುಳ್ಳುಗಳಿರುತ್ತವೆ. ದತ್ತೂರದ ಗಿಡವನ್ನ ಉಮ್ಮತ್ತಿಕಾಯಿ ಗಿಡ, ಪಾಪನಾಶಿ ಅಂತ ಕೂಡ ಕರೀತಾರೆ. ದತ್ತೂರದ ಕಾಯಿಯಿಂದ ಶಿವಾಲಯದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ನೀವು ಕೈಗೊಳ್ಳೋ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ವಿಘ್ನಗಳು ಅಡೆತಡೆಗಳಿಲ್ಲದೆ ನೆರವೇರುತ್ತವೆ. ನಿಮ್ಗಿರೋ ಆತಂಕಗಳೆಲ್ಲ ದೂರವಾಗುತ್ತವೆ. ಅನ್ಕೊಂಡ ಕೆಲಸ ಕಾರ್ಯಗಳಲ್ಲಿ ಬಯಸಿದ ರೀತಿಯಲ್ಲಿ ದಿಗ್ವಿಜಯವನ್ನ ಸಾಧಿಸಬಹುದು. ಮನಸ್ಸಿಚ್ಛೆಗಳು ಎಲ್ಲವೂ ನೆರವೇರುತ್ತವೆ. ಮೊದಲಿಗೆ ಉಮ್ಮತ್ತಿಕಾಯಿಯನ್ನ ತಗೊಂಡು ಆ ಕಾಯಿಯ ಮೇಲೆ ಇರುವ ಮುಳ್ಳನ್ನ ತೆಗಿಬೇಕು. ನಂತರ ಅದನ್ನ ಎರಡು ಭಾಗವನ್ನಾಗಿ ಮಾಡಿ ಅದರಲ್ಲಿರೋ ಖಂಡವನ್ನ ತೆಗಿಬೇಕು. ಅದನ್ನ ದೀಪವನ್ನಾಗಿ ಸಿದ್ಧ ಮಾಡ್ಕೋಬೇಕು ಹಾಗೂ ಅದಕ್ಕೆ ಪೂರ್ತಿಯಾಗಿ ಅರಿಶಿನವನ್ನ ಹಚ್ಚಬೇಕು ಹಾಗೂ ಕುಂಕುಮದ ಬೊಟ್ಟನ್ನ ಇಡಬೇಕು. ನಂತರ ಅದಕ್ಕೆ ಹರಳೆಣ್ಣೆಯನ್ನ ಹಾಕಿ ಎರಡು ಬತ್ತಿಯನ್ನ ತಗೊಂಡು ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ಎಣ್ಣೆಯೊಳಗೆ ಹಾಕಿ ದೀಪವನ್ನ ಬೆಳಗಿಸಬೇಕು. ಏಕಾರಾತಿಯಿಂದ ಈ ದೀಪವನ್ನ ಹಚ್ಚಬೇಕು ಅಥವಾ ಅಗರಬತ್ತಿಯಿಂದ ದೀಪವನ್ನ ಹಚ್ಚಬೇಕು. ನಂತರ ಇದನ್ನ ಭಗವಾನ್ ಶಿವನಿಗೆ ಭಕ್ತಿಯಿಂದ ಬೆಳಗಿಸಬೇಕು. ಇದಕ್ಕೆ ಉಮ್ಮತ್ತಿಕಾಯಿ ದೀಪಾರಾಧನೆ ಅಂತ ಕರೀತಾರೆ. ಇದು ಶಿವನಿಗೆ ಬಹಳಷ್ಟು ಪ್ರಿಯವಾದದ್ದು ಹಾಗೂ ಇದರ ಹೂವನ್ನ ಶಿವನಿಗೆ ಸಮರ್ಪಿಸೋದ್ರಿಂದ ಬಹಳಷ್ಟು ಉತ್ತಮ ಫಲಿತಾಂಶವನ್ನ ಕಾಣಬಹುದು. ಈ ಉಮ್ಮತ್ತಿಕಾಯಿ ದೀಪಾರಾಧನೆಯನ್ನ ಶಿವನ ಪ್ರಾಂಗಣದಲ್ಲಿ ಬೆಳಗೋದ್ರಿಂದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಉನ್ನತ ಧನಲಾಭ, ಆರೋಗ್ಯ, ಸುಖ, ಸಂಪತ್ತು ಎಲ್ಲವೂ ಲಭಿಸುತ್ತವೆ. ನಿಮ್ಗಿರೋ ಆತಂಕಗಳೆಲ್ಲ ದೂರವಾಗುತ್ತವೆ ಮತ್ತು ದಂಪತಿಗಳು ಶಿವನ ಆಲಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ದೀಪ ಬೆಳಗೋದ್ರಿಂದ ದಾಂಪತ್ಯದಲ್ಲಿರೋ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಹಾಗೂ ಇಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಸಂತಾನ ಭಾಗ್ಯ ಕೂಡಿ ಬರುತ್ತೆ. ವಿಶೇಷವಾದ ಫಲಗಳನ್ನು ಕೊಡೋ ಉಮ್ಮತ್ತಿಕಾಯಿ ದೀಪಾರಾಧನೆಯನ್ನ ಶಿವನಿಗೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತೆ. ಈ ದೀಪಾರಾಧನೆ ಬಹಳಷ್ಟು ವಿಶೇಷತೆ ಹಾಗೂ ಮಹತ್ವವನ್ನು ಹೊಂದಿರೋದಂತೂ ಸತ್ಯ. ವೀಕ್ಷಕರೇ, ನೋಡಿದ್ರಲ್ವಾ, ಈ ಹೂವು ನಿಮ್ಮ ಜೀವನದ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಪರಮೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.